ಬೆಳ್ಳರಿಹಿಲ್ ನಲ್ಲಿರುವ ವಿಕಾಸ್ ಪಿಯು ಕಾಲೇಜ್ ವತಿಯಿಂದ ಟ್ರೀ ಪ್ಲಾಂಟೇಷನ್ ಕಾರ್ಯಕ್ರಮವು ನಗರದ ಬೋಳಾರದ ಇನ್ಫ್ಯಾಂಟ್ ಜೀಸಸ್ ಜಾಯ್ ಲ್ಯಾಂಡ್ ಸ್ಕೂಲ್ ನಲ್ಲಿ ನಡೆಯಿತು। ವಿಕಾಸ್ ಪಿಯು ಕಾಲೇಜು ಲಯನ್ಸ್ ಕ್ಲಬ್ ನ ಜಂಟಿ ಸಂಯೋಜನೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮರ ಅವರು ಚಾಲನೆ ನೀಡಿದರು। ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಉದ್ದೇಶದಿಂದ ಗಿಡ ನೆಟ್ಟು ಪರಿಸರ ಉಳಿಸುವ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು। ಈ ಗಿಡ ನೆಡುವ ಕಾರ್ಯಕ್ರಮ ಯಾಕೆ ವಿಕಾಸ ಕಾಲೇಜ್ ಇವತ್ತು ಹಮ್ಮಿಕೊಂಡಿದೆ ಅಂತ ಹೇಳಿದಂತದ್ದು ಇವತ್ತು ಪರಿಸರದ ಬಗ್ಗೆ ನಾವು ಕಾಳಜಿ ಇವತ್ತು ವಿಕಾಸ ಪಿಯು ಕಾಲೇಜ್ ಮತ್ತೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ವಹಿಸಿದ್ದಾರೆ ಪರಿಸರದ ಬಗ್ಗೆ ಬಹಳ ಕಾಳಜಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ। ವಿಕಾಸ ಪಿಯು ಕಾಲೇಜ್ ಪ್ರತಿ ಸಂದರ್ಭದಲ್ಲಿ ಕೂಡ ನಿಮ್ಮೆಲ್ಲ ಕಂಡಿದ್ದಾಗಿ ಇವತ್ತು ನಮ್ಮ ಯುವ ವಿದ್ಯಾರ್ಥಿಗಳು ಇವತ್ತು ಈ ಸಮುದಾಯಕ್ಕೆ ಇದೇ ವೇಳೆ ವಿದ್ಯಾರ್ಥಿಗಳು ಕೂಡ ಗಿಡ ನೆಡಲು ಸಾಥ್ ನೀಡಿದ್ರು। ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು। ಈ ಸಂದರ್ಭ ಕಾರ್ಯಕ್ರಮದಲ್ಲಿ ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಟ್ರಸ್ಟಿ ಸೂರಜ್ ಕಲ್ಯಾ, ಅಡ್ವೈಸರ್ ಡಾಕ್ಟರ್ ಅನಂತ್ ಪ್ರಭುಜಿ, ವಿಕಾಸ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ರಾಜರಾಮ್ ರಾವ್, ವಿಕಾಸ್ ಪಿಯು ಕಾಲೇಜಿನ ಡೀನ್ ಡಾಕ್ಟರ್ ಮಂಜುಳಾ ರಾವ್, ವಿಕಾಸ್ ಪಿಯು ಕಾಲೇಜಿನ ಕೋಆರ್ಡಿನೇಟರ್ ಪಾರ್ಥಸಾರಥಿ, ವಿಕಾಸ್ ಪಿಯು ಕಾಲೇಜಿನ ಅಕಾಡೆಮಿಕ್ ಇನ್ಚಾರ್ಜ್ ಅನಿಲ್ ರಾವ್, ಐಶ್ವರ್ಯ ರಾವ್, ಇನ್ಫೆಂಟ್ ಜಾಯ್ಲ್ಯಾಂಡ್ ಸ್ಕೂಲ್ನ ಪ್ರೆಸಿಡೆಂಟ್ ಅಬ್ದುಲ್ ಕಾಸಿಂ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು। ಶರಸಾಲಿಯನ್, ವಿ4 ನ್ಯೂಸ್, 24/7, ಮಂಗಳೂರು।